ಹಲೋ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಮ್ಯಾಚ್ ನಂಬರ್ 26 ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್. ನಾಳೆ ಪಂದ್ಯವಿದೆ ನೋಡ್ಬೋದು. ಮ್ಯಾಚ್ ನಂಬರ್ 26 January 1 8:00 ಬೆಂಗಳೂರು ಬುಲ್ಸ್ ವರ್ಸಸ್ ತೆಲುಗು ಟೈಟನ್ಸ್. ಯಾವ ತಂಡಕ್ಕೆ ಸಿಗಲಿದೆ ಜಯ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬೆಂಗಳೂರು ಬುಲ್ಸ್ ನಮ್ಮ ತಂಡದ ನಾಯಕ ಹೈ ಫ್ಲೈಯರ್ ಪವನ್ ಶರಾವತ್ ನಿನ್ನೆಯ ಪಂದ್ಯದಲ್ಲಿ 22 ಪಂದ್ಯ ಪಾಯಿಂಟ್ಸ್ ಅನ್ನು ಗೆದ್ದಿದ್ದಾರೆ. ಸೂಪರ್ ಅಲ್ವಾ? ತೆಲುಗು ಟೈಟನ್ಸ್ ತಂಡದ ನಾಯಕ ಅಷ್ಟು ಚೆನ್ನಾಗಿ ಸ್ಟಾರ್ಟೇ ಮಾಡಿಲ್ಲ ರೋಹಿತ್ ಕುಮಾರ್ ಅಕ್ಕಿ ಅವರು. ಯಾರು ಗೆಲ್ತಾರೆ ಅಂತ ತುಂಬ ತುಂಬ ಕುತೂಹಲ ಇರುತ್ತೆ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ, ಬೆಂಗಳೂರು ಬುಲ್ಸ್ ಗೆಲ್ಲುತ್ತೆ. ನೀವು ನಮ್ಮ ಚಾನಲ್ನ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತೀರ ಅಂದರೆ ಫಾಲೋ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಬೆಂಗಳೂರು ಬುಲ್ಸನ್ನು ಗೆಲ್ಲುತ್ತೆ, ಆದರೆ ತೆಲುಗು ಟೈಟನ್ಸ್ ಕಡೆಯಿಂದ ನಮಗೆ ನಮ್ಮ ತಂಡಕ್ಕೆ ಬಿಗ್ ಬಿಗ್ ಶಾಕ್ ಕೊಡೋ ಆಟಗಾರರು ಯಾರ್ಯಾರಿದ್ದಾರೆ. ನಮ್ಮ ಬುಲ್ಸ್ ತಂಡದ ಒಂದು ಮೇನ್ ಸ್ಟ್ರೆಂತ್ ಯಾರಪ್ಪ ಅಂದರೆ ರೈಡರ್ಸು ಪ್ಲಸ್ ಡಿಫೆಂಡರ್ಸು ಕೂಡ. ತೆಲುಗು ಟೈಟನ್ಸ್ ಕಡೆ ಸ್ಟ್ರೆಂತ್ ನೋಡೋದಾದರೆ ರೋಹಿತ್ ಕುಮಾರ್ ಅಕ್ಕಿ ನಾಯಕ ಇರ್ತಾರೆ, ಅದಾದಮೇಲೆ ಸಿದ್ಧಾರ್ಥ್ ಬಾಹುಬಲಿ ದೇಸಾಯಿ ಅವರು ಇರ್ತಾರೆ. ದೇಸಾಯಿ ಅವ್ರಿಗೆ ಇಂಜುರಿ ಆಗಿದೆ, ನಾಳೆ ಮ್ಯಾಚಲ್ಲಿ ಅವರು ಆಡೋದು 50-50 ಅಂತ ಅನ್ಸ್ಬೋದು. ಅದಾದಮೇಲೆ ಸಂದೀಪ್ ಕೊಂಡೋಳ ಇರ್ತಾರೆ, ಸಿ ಅರುಣ್ ಇರ್ತಾರೆ, ರುಚಿರಾಜ್ ಕೊರವಿ ಇರ್ತಾರೆ, ಸುರೇಂದರ್ ಸಿಂಗ್ ಇರ್ತಾರೆ, ಅಂಕಿತ್ ಇರ್ತಾರೆ, ನಮ್ಮ ಕರ್ನಾಟಕದ ಆಟಗಾರ ರಾಕೇಶ್ ಗೌಡ ಅವರು ಕೂಡ ಇರ್ತಾರೆ. ನಮಗೆ ಥ್ರೆಟ್ ಆಗೋದು ಯಾರಪ್ಪ ಅಂದರೆ ಮೈನು ರುಚಿರಾಜ್ ಕೊರವಿ ಅವರು, ಒಂದು ರೇಂಜಿಗೆ ಡಿಫೆಂಡರು. ಸಿ ಅರುಣ್ ಕೂಡ, ಅದನ್ನ ಬಿಟ್ಟರೆ ಯಾರೂ ಕೂಡ ಥ್ರೆಟ್ ಆಗಲ್ಲ. ಸ್ಟ್ರೈಟ್ ಆವೇ ಬೆಂಗಳೂರು ಬುಲ್ಸ್ ಆರಾಮಾಗಿ ವಿನ್ ಆಗುತ್ತೆ. ಬಾಹುಬಲಿ ದೇಸಾಯಿ ಬಂದರೆ ನಮಗೆ ಪ್ರಾಬ್ಲಮ್ಮು, ಅವರು ಬಂದಿಲ್ಲ ಅಂದರೆ ಪವನ್ ಕುಮಾರ್ ಶರಾವತ್ ಆರಾಮಾಗಿ ಮ್ಯಾಚ್ನ ಗೆಲ್ಲಿಸ್ತಾರೆ. ನೀವಿನ್ನು ನಮ್ಮ ಚಾನಲ್ನ ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ವೀಕ್ಷಕರೇ ಈ ಕೂಡಲೇ ಫಾಲೋ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.